ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇದು ಸಾಮಾನ್ಯವಾದಲ್ಲ. ಗಂಗಾ, ಯಮುನ, ಸರಸ್ವತಿ, ಸಿಂಧು, ಕಾವೇರಿ, ಸಪ್ತ ನದಿಗಳ ತೀರ್ಥ ಹೇಗೋ ಹೀಗೆ ಸಾಧು ಸಂತರು ಅಂತ ಹೇಳ್ತಾರೆ. ಎಲ್ಲಿ ಸಾಧುಗಳು ಕಾಣ್ತಾರೋ, ಎಲ್ಲಿ ಸಾಧು ಸಂತರು ಇರ್ತಾರೋ, ಎಲ್ಲಿ ಸಾಧು ಸಂತರ ಒಂದು ಮಾತು ವಾಕ್ಯ ಅವರ ಒಂದು ಆಶೀರ್ವಚನ ನಡೀತಿರುತ್ತೋ ಅಲ್ಲಿ ಗಂಗಾದಿ ಸಕಲ ತೀರ್ಥಗಳು ಸಹಿತ ಆವಾಹನ ಆಗುತ್ತಂತೆ. ಹೀಗೆ ಹೇಳಬೇಕಾದ್ರೆ ಭಗವಂತನ ಮುಂದೆ ನಮ್ಮ ಪಾದದ ಉಗುರಿಂದ ಹಿಡಿದು ನಮ್ಮ ತಲೆ ಕೊಂಡಿನ ಈ ಮಧ್ಯದಲ್ಲಿದೆಯಲ್ಲ ಈ ಹಸ್ತ, ನಿಮಗೆ ಗೊತ್ತಾ ಹಸ್ತದಲ್ಲಿ ಪರಿಚಯ ಇದೆ ನಿಮಗೆ. ಇದು ಪ್ರಧಾನ ಹೆಬ್ಬೆರಳು, ಈ ಹೆಬ್ಬೆರಳು ಪ್ರಧಾನ. ಇದು ಮನೆ ತಂದೆ ಇದ್ದಂಗೆ. ತಂದೆ ಒಬ್ಬ ಮನೆಗಿಲ್ಲ ಅನ್ಕೊಳ್ಳಿ, ಆ ಮನೆ ದಿವಾಳಿ ಎದ್ದು ಹೋಗ್ಬಿಡುತ್ತೆ. ಯಾವ ಮನೆಗೆ ಯಜಮಾನ ಇಲ್ವೋ ಆ ಮನೆಗೆ ಇದಿರೋ ಕಳೆದೋಯ್ತು ಅಂದ್ರೆ ಇದೇನು ಕೆಲಸನೇ ಮಾಡೋದಿಲ್ಲ. ಮನೆ ಯಜಮಾನ ಇದು ಹೆಬ್ಬೆರಳು. ಅದಾದ ನಂತರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಗುರು, ನಿಮಗೆ ಮಾರ್ಗ ತೋರಿಸುವಂತದ್ದು. ನೀವೆಷ್ಟೇ ಜ್ಞಾನವಂತರಾಗಿರಿ, ಎಷ್ಟೇ ಬುದ್ಧಿವಂತರಾಗಿರಿ, ನಿಮ್ಮ ಕಿವಿಗೆ ಇನ್ನೊಂದು ಕಿವಿ ಮಾತು ಹಾಕಿದ್ರೆ ಸರಿಯಾದ ಸನ್ಮಾರ್ಗ ನಿಮಗೆ ಸಿಗುತ್ತೆ. ಇಂತಹ ಗುರುಗಳ ಸಮ್ಮುಖ ಸಿಗಬೇಕಾದ್ರೆ ನಿಮ್ಮ ಮೊದಲನೇ ಬೆರಳಿರಬೇಕು. ಇದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಶನಿ. ಇದು ಶನಿಗೆ ಸಂಬಂಧಪಟ್ಟದ್ದು. ನಮ್ಮಪ್ಪ ನಮ್ಮ ಅತ್ತೆ ಮಾವು ಉಂಗುರ ಮಾಡಿಸ್ಕೊಟ್ಟಿದ್ದೇನೆ ಅಂತ ಸಿಕ್ಕಿದ ಉಂಗುರ ಈ ಬೆರಳಿಗೆ ಹಾಕಿದ್ರೆ ಹುಚ್ಚರಾಗ್ಬಿಡ್ತೀನಿ. ಈ ಬೆರಳಿಗೆ ಹಾಕ್ಬೇಕಾದ್ರೆ ಬರೀ ನೀಲಿ ವರ್ಣ ಹಾಕ್ಬೇಕು, ಇಲ್ಲ ಬಂಗಾರದಿಗೆ ಹಾಕ್ಬೇಕು. ಬಂಗಾರದಲ್ಲಿ ಯಾವ ಒಂದು ಕಲ್ಲಿದ್ರು ನೀಲ ವರ್ಣ ಇದ್ರೆ ಮಾತ್ರ ಈ ಮಾತು ಈ ಒಂದು ಬೆರಳು ನಮ್ಮ ಮಾತು ಕೇಳುತ್ತೆ. ಈ ಮಧ್ಯದ ಬೆರಳು ಏನಾದ್ರೂ ಬೇರೆ ರಿಂಗ್ ಹಾಕಿದ್ರೆ ನಮ್ಮನ್ನ ಹುಚ್ಚುರು ಮಾಡುತ್ತೆ. ಪರೀಕ್ಷೆ ಮಾಡಿ ನೋಡಿ. ಆನಂದ್ ಗುರುಜಿ ಹೇಳೋ ಮಾತು ಪರೀಕ್ಷೆ ಮಾಡಬೇಕು. ಒಂದು ದಿವಸ ಹುಚ್ಚರಾದ್ರೂ ಪರವಾಗಿಲ್ಲ, ಪರೀಕ್ಷೆ ಮಾಡಿ ಅದ್ರಲ್ಲಿ ಗೆದ್ದು ಬಿಡಬೇಕು ಅಲ್ವಾ. ಅದು ಶನಿಗೆ ಸಂಬಂಧಪಟ್ಟದ್ದು. ಈ ಉಂಗುರ ಬೆರಳಿದೆಯಲ್ಲ, ಇದು ದಾಂಪತ್ಯವನ್ನು ತೋರಿಸುತ್ತೆ. ನಿಮ್ಮ ಮದುವೆ ಕಾಲದಲ್ಲಿ ಉಂಗುರ ಹಾಕ್ತಾರೋ ಅತ್ತೆ ಮನೆಯಿಂದನೋ ಈ ಕಡೆ ಗಂಡನ ಮನೆಯಿಂದನೋ, ಅದು ಉಂಗುರ ಹಾಕುವಂತ ಬೆರಳು. ಇನ್ನು ಕಿರಿಬೆರಳು, ಇಡೀ ಸೃಷ್ಟಿಯಲ್ಲಿ ನಾನು 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 ಅಂತ ಎದೆ ಬಿಟ್ಕೊಂಡು ಹೋಗ್ತೀವಲ್ಲ, ನಾವು ಹೋಗೋದೆಲ್ಲ ಯಾರ ಮೇಲೆ ಗೊತ್ತಾ? ಯಾರ ಕೈಲಾಗಲ್ಲ ಅವ್ರ ಮುಂದೆ ನಿಂತು ನಮ್ಮ ದೌರ್ಜನ್ಯ ಮಾಡೋದು. ಮನೆಯಲ್ಲಿ ಹೆಂಡತಿ ಮುಂದೆ, ಮಕ್ಕಳ ಮುಂದೆ, ಕೈಲಾಗದವ್ರ ಮುಂದೆ, ಕೆಲಸದವ್ರ ಮುಂದೆ, ಅಂತವ್ರ ಮುಂದೆ ಮಾತ್ರನೇ ನಮ್ಮ ಗಜ್ಜೆ ಬಂಡವಾಳ. ನಮಗಿನ್ನ ಸ್ವಲ್ಪ ಉತ್ತರಾಘಾತ ಆಯ್ತು, ದಷ್ಟಪುಷ್ಟವಾಗಿರೋ ವ್ಯಕ್ತಿ ಹತ್ರ ನಿಂತು ಮಾತಾಡಿ ನೋಡೋಣ, ಆಗೋದಿಲ್ಲ. ಸರ್ಪಾವರ್ಣ, ಸರ್ಪಾವರ್ಣವನ್ನು ಯಾಕೆ ಇಟ್ಕೊಂಡಿದ್ದಾನೆ? ವಜ್ರ ವೈರಗಳು ಅವನಿಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಎಲ್ಲ 84 ಲಕ್ಷ ಜೀವರಾಶಿಗಳಿರೋ ರಕ್ತ ಏನಿದೆಯಲ್ಲ ಅದು ಬಿಸಿ ಇರ್ತದೆ, ಮೀನಿನ ರಕ್ತನು ಬಿಸಿ ಇರ್ತದೆ. ಆದ್ರೆ ಸರ್ಪ ಯಾರಾದ್ರೂ ಮುಟ್ಟಿದ್ರೆ ಗೊತ್ತಾಗ್ತದೆ ಅದು -0 ಡಿಗ್ರಿಯಲ್ಲಿ ಇರ್ತದೆ ಅದು. ಅದಕ್ಕೆ ಯಾವಾಗಲೂ ಸಹಿತ ಪರಮಾತ್ಮನಿಗೆ ನೆತ್ತಿ ಮೇಲೆ ಇವತ್ತು ಜಲಧಾರೆಯನ್ನ ಇಡ್ತಾರೆ, ಸರ್ಪಾವರ್ಣವನ್ನು ತೋರಿಸಿದ್ದಾರೆ, ಗಂಗೆಯಲ್ಲಿ ಮುಡಿಯಲ್ಲಿ ಗಂಗೆಯನ್ನು ಇಟ್ಟಿದ್ದಾರೆ, ಗಂಗೆ ಅಂತ ಕಣ್ಣು ಹೆಣ್ಣು ಮಗಳನ್ನು ಕೂರಿಸ್ಕೊಂಡಿದ್ದಾನೆ ಅಂತಲ್ಲ, ಗಂಗೆಯಿಂದ ಜಲಧಾರೆಯನ್ನ ಪರಮಾತ್ಮ ಗಿಡದಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಈಶಾನ್ ಮನೆಯಲ್ಲಿ ಇಟ್ಟಿದಾರಲ್ಲ, ಹಾಗೆ ಸರ್ಪವಾಹನ ಸಹಿತ ಕೇವಲ ಪರಮಾತ್ಮನಿಗೆ ಆವರಣವಾಗಿಲ್ಲ, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಏನಾದ್ರೂ ಆರ್ಥಿಕ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಸರ್ಪವಾಹನ ಬಂದು ಅಂದ್ರೆ ಸರ್ಪ ಇಲ್ಲಿ ಬಂದು ಕಾಣಿಸ್ಕೊಂಡು ಹೋಗ್ತದೆ, ಕಾರ್ಯಕರ್ತರಿಗೆ ಯಾವುದೋ ರೂಪದಲ್ಲಿ ಹಣ ತಂದು ಕೊಡ್ತದೆ ಅಲ್ಲಿಗೆ. ಹೌದಾ? ಇದು ಪ್ರವಾಹ ಸದೃಶವಾಗಿ ನಡೀತಾ ಇದೆ. ಹಾಗೇನೆ ಇವತ್ತು ಆನಂದ ಗುರುಜಿಯವರು ವಸ್ತ್ರಕ್ಕೆ ಬರ್ತಾರೆ ಒಂದು ವಿಷಯ ಇದೆ ಅನ್ನೋದಕ್ಕಿಂತಲೂ ಅವರು ಅವರ ಪ್ರೇರಣೆಯಾಗಿ ಇಲ್ಲ, ಇಲ್ಲಿ ವಸ್ತುರ್ಗ ಗ್ರಾಮದಲ್ಲಿ ಏನೋ ಒಂದು ಶನೇಶ್ವರನಲ್ಲಿ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿಯನ್ನ ನಾನು ಅಲ್ಲಿ ಇನ್ನೂ ಉಮ್ಮಳಿಸಿ ಈ ನಾಡಿನ ಸಮಸ್ತ ಜನತೆಗೆ ಏನ್ ಮೇಲೆ ಮೇಲೆ ಬರಗಾಲ ಬರ್ತಾ ಇದೆ, ಅತಿವೃಷ್ಟಿ ಅಂತ ಆಗಿಲ್ಲ, ಇಲ್ಲಿ ಅನಾವೃಷ್ಟಿನೇ ಜಾಸ್ತಿ. ಅನಾವೃಷ್ಟಿ ನಿವಾರಣೆಗೋಸ್ಕರವಾಗಿ ಶನೇಶ್ವರ ದೇವಸ್ಥಾನ
ಟಿವಿ, ಇದು ನಿಮ್ಮ ಧ್ವನಿ.